ನನ್ನ ಜೊತೆ ನಮ್ಮ ಅಳಿಯವ್ರ ಅಣ್ಣ ರಾಮಚಂದ್ರೇಗೌಡರು ಬಿ ಜೆ ಪಿ ನಿಂತಿದ್ರಲ್ಲ ಶಿಡ್ಲಘಟ್ಟದಲ್ಲಿ, ಅವರು ನಾವು ಮಾತಾಡ್ತಾ ಕೂತಿದ್ವಿ. ಸೀದಾ ಬಂದರು, ಏನಪ್ಪ ನಮ್ಮ ಸ್ನೇಹ ಎಲ್ಲ ಇಲ್ವಾ, ಈಗ ಬಿಟ್ಬಿಟ್ರ, ಯಾಕೆ ಫೋನ್ ಇಲ್ಲ, ಮಾತುಕತೆ ಇಲ್ಲ, ನಮ್ಮನ್ನು ಕರೀಲಿಲ್ಲ, ನಾಮಕರಣ ಕರೆಯೋದು ಬೇಡ ನಮಗೆ ಅಂತೇಳಿ ಅವ್ರು ಕೇಳಿದ್ರು. ಇಲ್ಲ, ನಾನು ಯಾರಿಗೂ ಕರೆದಿಲ್ಲ, ನಮ್ಮ ಸಣ್ಣ ಹರೀಶ್ ಗೌಡ ಎಲ್ಲ ಯಾರಿಗೂ ಬೇಕೋ ಅಷ್ಟು ಕರ್ಕೊಂಡು ಲಿಮಿಟೆಡಾಗಿ ಮಾಡಿದ್ದಾನೆ, ಕುಮಾರಸ್ವಾಮಿ ಅವರು ಮಾತ್ರ ಕರೆದಿದ್ದಾನೆ ಅಂತ ನಾನು ಅವ್ರಿಗೆ ಹೇಳಿದೆ. ಏನಪ್ಪ ನೀನು ಅನ್ಯಾಯವಾಗಿ ಮಂತ್ರಿ ಮನೆ ಬಾಗಿಲು ಬತ್ತಿತ್ತು, ನೀ ಏನು ಮಾಡಿದ್ರು ಕೇಳಲಿಲ್ಲ, ಮನೆ ಬಾಗಿಲು ಬಂದ ಅಧಿಕಾರ ನೀವು ಒದೀತೀಯ, ಹಂಗೆ ವಯಸ್ಸಾಗ್ತಾಯಿದೆ, ಇನ್ನೆಷ್ಟು ದಿವಸ ರಾಜಕೀಯ ಮಾಡ್ತೀಯ ಅಂಥೇಳಿ ಕೇಳಿದ್ರು. ಅದೃಷ್ಟ ಎಲ್ಲರಿಗೂ ಬರೋಲ್ಲ, ಅದೃಷ್ಟ ಇದ್ದವ್ರು ಮಾತ್ರ ಆಗ್ತಾರೆ. ಅದೃಷ್ಟ ಇದ್ದವ್ರು ಆಗಿರೋರು ನೋಡಿ ಸಂತೋಷ ಪಡಬೇಕೇ ಹೊರತು ನಾವು ನನಗಾಗಿಲ್ಲ ಅಂತ ಕೋರ್ಗೂ ನನಗೇನಿಲ್ಲ ಅಂತ ಹೇಳಿದೆ ನಾನು. ಅಲ್ಲ, ಈಗ ಉತ್ತಮ ಸ್ನೇಹ ಬಾಂಧವ್ಯ ಇಟ್ಕೊಂಡಿದ್ದೀರಾ, ಇದೇ ಉತ್ತಮ ಸ್ನೇಹ ಬಾಂಧವ್ಯದ ಮೇಲೆ ಮತ್ತೊಮ್ಮೆ ಪಕ್ಷಕ್ಕೆ ಏನಾದರೂ ಕಾಂಗ್ರೆಸ್ಗೆ ಬನ್ನಿ ಅಂತ ಆಹ್ವಾನವನ್ನು ಮತ್ತೆ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಕೊಟ್ರ? ಎಷ್ಟೇ ಉತ್ತಮ ಬಾಂಧವ್ಯ ಇದೆ, ಅವರು ಉಪಮುಖ್ಯಮಂತ್ರಿ ಆದರು ಒಂದು ದಿವಸ ಒಂದು ಲೆಟ್ರ್ ಕೊಟ್ಟಿಲ್ಲ. ನಾವು ಹೋಗಿ ಉಪಮುಖ್ಯಮಂತ್ರಿ ಆದರು ಅಂತೇಳಿ ಪಾಪ ಗಾರ್ಲೆಂಡು ಕೂಡ ನಾನು ಮಾಡಿಲ್ಲ. ಸ್ನೇಹ ಅಷ್ಟು ಚೆನ್ನಾಗಿದ್ರು ಕೂಡ ನಾನು ಯಾವುದೇ ಡಿಮ್ಯಾಂಡ್ ಆಗಲಿ ಅವರೇ ಬಂದಿದ್ದರು. ಈಗ ನಮ್ಮ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಮೇಲೆ ನನ್ನ ಸನ್ ತೆಗಿಯೋಕ್ಕೆ ಗದಾ ಪ್ರಹಾರ ನಡೀತಾ ಇದೆ, ಅದನ್ನು ಉಳಿಸ್ಕೊಡಿ ಅಂತೇನು ನಾನು ಕೇಳಲಿಲ್ಲ. ಮಹಾಮಂಡಲದ ಮೇಲೆ ಮಾಡ್ತಿದ್ದಾರೆ, ಅದನ್ನು ಉಳಿಸ್ಕೊಡಿ ಅಂತ ನಾನು ಅವ್ರಿಗೆ ಒಂದೇ ಒಂದು ಡಿಮ್ಯಾಂಡು ಕೂಡ ಅವ್ರು ಮುಖ್ಯಮಂತ್ರಿ ಆಗಿದ್ರು ಕೂಡ ನಾನು ಕೇಳಲಿಲ್ಲ. ಸ್ನೇಹಮಯಿಯಾಗಿ ಪ್ರೀತಿಯಿಂದ ಮಾತಾಡ್ಕೊಂಡು ಹೋದರು. ಅಲ್ಲ, ಈಗ ನಿಮ್ಮನ್ನು ಮತ್ತೊಮ್ಮೆ ಕಾಂಗ್ರೆಸ್ಗೆ ಬನ್ನಿ ಅಂತ ಕರೆದ್ರ ಅವರು, ಅಥವಾ ತಾವು ಹೋಗಕ್ಕೆ ಏನಾದರೂ ಮನಸ್ಸು ಮಾಡಿದ್ರ, ಅವರೇನಾದರೂ ಮತ್ತೊಮ್ಮೆ ಇನ್ವೈಟ್ ಮಾಡಿದ್ರೆ, ಯಾಕಂದ್ರೆ ಕಳೆದ ಬಾರಿ ಚುನಾವಣೆಗೂ ಮುನ್ನ ತಮ್ಮನ್ನು ಆಹ್ವಾನ ಮಾಡಿದ್ರು ಅಂತ ಚರ್ಚೆ ಇತ್ತು. ಈಗಲೂ ನೀವು ಯೋಚನೆ ಮಾಡಿ, ಈಗಲೂ ಅವಕಾಶ ಇದೆ. ನಾವು ಸಿದ್ದರಾಮಯ್ಯನವರು ಹೈಕಮಾಂಡ್ ಎಲ್ಲರೂ ಮಾತಾಡ್ತೀವಿ ನಿಮ್ಮ ಜೊತೆ, ನೀವೀಗಲೂ ಮನಸ್ಸು ಮಾಡಿ ಅಂತ ಹೇಳಿದ್ರು. ಆ ವಿಚಾರ ಬೇಡ, ಈ ಸಂದರ್ಭದಲ್ಲಿ ಆ ವಿಚಾರ ಮಾಡೋದು ಬೇಡ, ನಾ ಯಾವ ಕಾರಣಕ್ಕೂ ಕೂಡ ಬರೋ ಪ್ರಶ್ನೆ ಇಲ್ಲ. ಸ್ನೇಹ ವಿಶ್ವಾಸ ನಮ್ಮದು ಇದು ಇರೋವರೆಗೂ ಇರುತ್ತೆ. ರಾಜಕೀಯ ನಿಮ್ಮದೇ ಬೇರೆ ನಮ್ಮದೇ ಬೇರೆ ಇರುತ್ತೆ, ಅದರಿಂದ ಅದೇನು ತಪ್ಪು ತಿಳ್ಕೊಳ್ಳೋದು ಬೇಡ ಅಂತ ಹೇಳಿದೆ ನಾನು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.